ಪರೀಕ್ಷಕರೇ, ಕುವೆಂಪು ಅವರ ಅಳಿಯರಾದಂತ ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಇಲ್ಲಿ ಕಿತ್ತೂರಿಗೆ ಈಗ ಬಂದು ನನಗೆ ತುಂಬ ಸಂತೋಷ ಆಗಿದೆ. ನಾನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಯಾಗಿದ್ದಾಗ ಹಲವು ಬಾರಿ ಕಿತ್ತೂರು ಮೂಲಕ ಹಾದು ಹೋಗಿದ್ದೇನೆ. ಆದರೆ ಇವತ್ತು ಇಲ್ಲಿಗೆ ಬಂದು ಈ ಕಾಲೇಜಿಗೆ ಬಂದು ತುಂಬ ಸಂತೋಷ ಆಗಿದೆ. ಇದು ಕಿತ್ತೂರಿನ ಸರ್ಕಾರಿ ಈ ಕಾಲೇಜು. ಈ ಕಾಲೇಜಲ್ಲಿ ನನಗೆ ತಿಳಿದ ಮಟ್ಟಿಗೆ ಇದು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ವಿದ್ಯಾರ್ಥಿ ಸಂಖ್ಯೆ ಇರುವ ಮೂರನೇ ಕಾಲೇಜು ಅಂತ ಹೇಳ್ತಾ ಇದ್ದರು. ಅದನ್ನು ತಿಳಿದು ನನಗೆ ಸಂತೋಷ ಆಯಿತು. ಅದಲ್ಲದೆ ಇಲ್ಲಿ ಇರೋ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಹೆಚ್ಚು ಅಂತಲೂ ನನಗೆ ತಿಳಿದು ಬಂದಿದೆ. ಅದನ್ನು ತಿಳಿದು ಕೂಡ ನನಗೆ ತುಂಬ ಸಂತೋಷ ಆಯಿತು. ಅತಿ ದೊಡ್ಡ ಕಾಲೇಜು. ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರೆಲ್ಲ ಬಂದಿದ್ದರು ಸಮಾರಂಭಕ್ಕೆ ಬಂದು ನೋಡುವಂಥ ಅವರ ಏನು ಗಲಾಟೆ ಮಾಡದೆ ಎಲ್ಲ ಕೇಳಿಸ್ಕೊತಾ ಇದ್ರು. ಎಷ್ಟೋ ಕಾಲೇಜುಗಳು ಈ ಥರ ಆಗಲ್ಲ, ಎಷ್ಟೋ ಕಡೆ ಗಲಾಟೆ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳನ್ನು. ಆದರೆ ಇಲ್ಲಿ ತುಂಬ ನಿಶ್ಚಿತವಾಗಿದ್ದು ಏನು ಮಾತನಾಡ್ತೀವೋ ಅದನ್ನೆಲ್ಲ ಕೇಳಿಸ್ಕೊತಾ ಇದ್ದೀವಿ. ಇದು ಕಲ್ಪವೃಕ್ಷಗಳ ನಾಡು. ಈ ಇದು ಕಲ್ಪತರು ನಾಡು, ವೃಕ್ಷ ಅಂದರೆ ತರುವಲ್ಲಿ ವೃಕ್ಷನೇ ಕಲ್ಪತರು. ಅದು ಈ ಇಲ್ಲಿ ಕಲ್ಪತರು ಕಾಲೇಜ್ ಇದೆ ಅಲ್ಲ, ಅದಕ್ಕೆ ಹೆಸರನ್ನು ಕೊಟ್ಟವರೇ ಕುವೆಂಪು ಅವರು. ಕುವೆಂಪು ಅವರ ಒಡನಾಟ, ನಾವು ಮತ್ತು ನಮ್ಮ ಶ್ರೀಮತಿಯವರು ಕುವೆಂಪು ಅವ್ರ ಜೊತೆನೆ ತುಂಬಾ ವರ್ಷ ಇದ್ವಿ ನಾವು. ಅವರ ಬೇರೆ ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಇದ್ದುದರಿಂದ ನಾನು ಮತ್ತು ನನ್ನ ಶ್ರೀಮತಿ ಮತ್ತು ನಮ್ಮ ಮಗಳು ಅವ್ರು ಕುವೆಂಪು ಅವ್ರ ಜೊತೆಗೆ 1983 1994 ಅವ್ರು ತೀರು ಹೋದ್ರು. ಅವರಿಗೆ ನಾವು ಅವ್ರ ಜೊತೆನೇ ಇದ್ದೀವಿ. 2-3 ವರ್ಷ ಅವರು ವೀಲ್ ಚೇರ್ ಅಲ್ಲೇ ಇದ್ರು. ಆಗ ನಮ್ಮ ಶ್ರೀಮತಿ ತಾರಿಣಿ ಇದಾನಂದ ಅವರು ತುಂಬಾ ತಂದೆಯವರ ಸೇವೆಯನ್ನ ಮಾಡಿದ್ದರು. ಹಾಗಾಗಿ ಅವರು ಕುವೆಂಪು ಅವ್ರು ನೋಡಲು ಅನೇಕ ಮಂದಿ ಅವರ ಅಭಿಮಾನಿಗಳು ಬರ್ತಾ ಇದ್ರು. ಆಗ ನಾವು ಕುವೆಂಪು ಅವರು ನೋಡುವಂತೆ ನಾವೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅವರು ಕುವೆಂಪು ಅವರು ತಮ್ಮ ಕೊನೆ ದಿನಗಳಲ್ಲಿ ಬಂದವರಿಗೆಲ್ಲ ಒಂದು ವಿಶ್ವಮಾನವ ಸಂದೇಶ ಅಂತ ಒಂದು ಪುಸ್ತಕ, ಸಣ್ಣ ಒಂದು ಪುಸ್ತಕ, ಸಾವಿರಾರು ಪ್ರತಿಗಳನ್ನು ಅವರು ಅಚ್ಚಾಕ್ಸಿದ್ರು. ವಿಶ್ವಮಾನವ ಸಂದೇಶ ಅಂತ ಅದೊಂದು 5-6 ಪ್ರತಿಗಳ ಸಣ್ಣ ಒಂದು ಪತ್ರಿಕೆ ಇದೆ. ಅದರಲ್ಲಿ ವಿಶ್ವಮಾನವ ಸಂದೇಶದಲ್ಲಿ ಮುಂದೆ ಮತ ವಿಶ್ವಪಥ ಸಮಯೋದಯ ಸಮನ್ವಯ ಪೂರ್ಣ ದೃಷ್ಟಿ ಅನ್ನುವಂಥ ಪಂಚ ಮಂತ್ರಗಳನ್ನು ಅವರು ಬರೆದಿದ್ದರು. ಅವ್ರು ಹೇಳ್ತಾ ಇದ್ರು ಮುಂದಿನ ಜನಾಂಗಕ್ಕಿದು ಅತ್ಯಂತ ಅಗತ್ಯ ವಿಶ್ವಮಾನವ ಸಂದೇಶ. ಎಲ್ಲರೂ ವಿಶ್ವಮಾನವರಾಗಬೇಕು, ಅಲ್ಪಮಾನವರಾಗಲೇಬಾರದು. ಓಕೆ ವೀಕ್ಷಕರೇ, ಇಷ್ಟವರೆಗೂ ಕುವೆಂಪು ಅವರ ಅಳಿಯರಾದಂತಹ ಚಿದಾನಂದ ಗೌಡ ಅವರು ಕೂಡ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರ ಕಾಲೇಜಿಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಮತ್ತೆ ನಮ್ಮ ತುಮಕೂರು ಬಗ್ಗೆ ಮತ್ತೆ ಅವರು ಕುವೆಂಪು ಅವರು ಅವ್ರ ಜೊತೆ ಇದ್ದಂತಹ ಸಮಯ ಯಾವ ರೀತಿ ಇತ್ತು, ಅವ್ರ ಜೀವನದಲ್ಲಿ ಏನೇನೆಲ್ಲ ಅಳವಡಿಕೆ ಮಾಡ್ಕೋಬೇಕು ಅಂತ ಕೂಡ ಅವರು ಕೂಡ ನಮ್ಮ ಜೊತೆ ಇಷ್ಟವರೆಗೂ ಮಾತಾಡೋರು. ಅವ್ರ ಜೊತೆ ಮಾತಾಡಿ ತುಂಬ ಖುಷಿ ಆಯ್ತು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.